ಇನ್ನು ಚನ್ನಪಟ್ಟಣದಿಂದ ಯೋಗೇಶ್ವರ್ಗೆ ಸಿಗಲಿದ್ದ ಕಾಂಗ್ರೆಸ್ ಟಿಕೆಟ್ ಸಿಪಿ ಯೋಗೇಶ್ವರ್ಗೆ ಗಾಳ ಹಾಕಿದೆ ಕಾಂಗ್ರೆಸ್ ಚನ್ನಪಟ್ಟಣ ಕ್ಷೇತ್ರದ ಕೈ ಟಿಕೆಟ್ ಯಾರಿಗೆ ಅನ್ನುವಂತಹ ಕೌತುಕ ಇನ್ನೂ ಕೂಡ ಹಾಗೆ ಇದೆ ಸಿಪಿ ಯೋಗೇಶ್ವರ್ಗೆ ಕಾಂಗ್ರೆಸ್ ನಾಯಕರು ಗಾಳ ಹಾಕಿದ್ದಾರೆ ಚನ್ನಪಟ್ಟಣ ಕ್ಷೇತ್ರದ ಕೈ ಟಿಕೆಟ್ ಯಾರಿಗೆ ಅನ್ನುವಂತಹ ಕುತೂಹಲ ಇನ್ನೂ ಹಾಗೆ ಸ್ವಲ್ಪ ದಿನ ಮುಂದುವರಿಯಲಿದೆ ಚನ್ನಪಟ್ಟಣ ಕ್ಷೇತ್ರದ ಅಭ್ಯರ್ಥಿಯ ಹೆಸರನ್ನ ಇನ್ನೂ ಕೂಡ ಹೈಕಮಾಂಡ್ ಘೋಷಣೆ ಮಾಡಿಲ್ಲ ಚನ್ನಪಟ್ಟಣ ಕೈ ಅಭ್ಯರ್ಥಿಯಾಗಿ ರಮ್ಯಾ ಸ್ಪರ್ಧೆ ಮಾಡ್ತಾರಾ ಸಾಕಷ್ಟು ಗೊಂದಲ ಜೊತೆಗೆ ಕುತೂಹಲ ಇರುವಂತಹ ಕ್ಷೇತ್ರ ಚನ್ನಪಟ್ಟಣ ಕ್ಷೇತ್ರ ಹಾಗಾಗಿ ಇಲ್ಲಿ ಯಾರಿಗೆ ಕೈ ಟಿಕೆಟ್ ಅನ್ನುವಂತದ್ದು ಇನ್ನೂ ಕೂಡ ಕುತೂಹಲ ಮೂಡಿಸಿದೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಪ್ರತಿನಿಧಿ ಪ್ರವೀಣ್ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಪ್ರವೀಣ್ ಈಗಾಗಲೇ ರಾಮನಗರ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಅನ್ನುವಂತ ಗೊಂದಲ ಇತ್ತು ಅದು ಇವತ್ತಿನ ಕೈಪಟ್ಟಿಯಲ್ಲಿ ಆ ಗೊಂದಲಕ್ಕೆ ತೆರೆ ಬಿದ್ದಿದೆ ಇನ್ನು ಚನ್ನಪಟ್ಟಣದಲ್ಲಿ ಯಾರಿಗೆ ಅನ್ನುವಂತದ್ದು ಇನ್ನು ಕೂಡ ಸ್ವಲ್ಪ ದಿನ ಇನ್ನೊಂದಷ್ಟು ದಿನಗಳು ಕುತೂಹಲ ಮುಂದುವರಿಯುತ್ತೆ ರಮ್ಯಾ ಅವರ್ಗ ಅಥವಾ ಸಿಪಿ ಯೋಗೇಶ್ವರ ಅವರ್ಗ ಅವರೇನಾದರೂ ಕಾಂಗ್ರೆಸ್ಗೆ ಬಂದ್ರೆ ಅನ್ನುವಂತದ್ದು ಈ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ कांग्रेस ಅಳೆದು ತೂಗಿ ಮೊದಲನೇ ಪಟ್ಟಿಯನ್ನ ಬಿಡುಗಡೆ ಮಾಡಿರುವಂತದ್ದು ಸಾಕಷ್ಟು ಕುತೂಹಲ ಇತ್ತು ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಸಂಸದ ಡಿಕೆ ಸುರೇಶ್ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಸಾಕಷ್ಟು ಊಹಾಪೋಹಗಳಿದ್ರು ಇದ್ವು ಅದಕ್ಕೆಲ್ಲವೂ ಕೂಡ ಇದೀಗ ಎಐಸಿಸಿ ಒಂದು ತಿಲಾಂಜಲಿಯನ್ನ ಆಡಿರುವಂತದ್ದು ರಾಮನಗರದಿಂದ ಇಕ್ಬಾಲ್ ಹುಸೇನ್ ಅವರನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿರುವಂತದ್ದು ಜೊತೆಗೆ ಏನು ಇಡೀ ರಾಜ್ಯದಲ್ಲಿ ಏಕೈಕ ಸಂಸದರು ಕಾಂಗ್ರೆಸ್ ಸಂಸದರು ಡಿಕೆ ಸುರೇಶ್ ಆಗಿದ್ರು ಅವರು ರಾಜ್ಯ ರಾಜಕಾರಣಕ್ಕೆ ಬರಲಿಕ್ಕೆ ಎಲ್ಲೋ ಕಡೆ ಆಸಕ್ತಿ ಇರಲಿಲ್ಲ ಜೊತೆಗೆ ಹೈಕಮಾಂಡ್ ಡಿಕೆ ಸುರೇಶ್ ಅನ್ನ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಒಲವನ್ನು ತೋರಿದ್ರು ಆದ್ರೆ ಡಿಕೆ ಸುರೇಶ್ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಆ ನಿಟ್ಟಿನಲ್ಲಿ ಇವತ್ತು ಇಕ್ಬಾಲ್ ಹುಸೇನ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗಿರುವಂತದ್ದು ಜೊತೆಗೆ ರಾಮನಗರ ಜಿಲ್ಲೆಯಲ್ಲಿ 4 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇದೀಗ 3 ವಿಧಾನಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಫೈನಲ್ ಮಾಡಿದೆ ಆದ್ರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಾಕಷ್ಟು ಗೊಂದಲಗಳಿರುವಂತದ್ದು ಏನು ಸಿಪಿ ಯೋಗೇಶ್ವರ ಅಲ್ಲಿ ಬಿಜೆಪಿ ಇಂದ ಸ್ಪರ್ಧೆ ಮಾಡಲಿಕ್ಕೆ ಒಂದು ಕಡೆ ಇದ್ರೆ ಸದ್ಯ ಯೋಗೇಶ್ವರ ಅವರನ್ನ ಕಾಂಗ್ರೆಸ್ ಗೆ ತರಬೇಕು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಏನು ಕಾಂಗ್ರೆಸ್ ನಾಯಕರು ಹಲವು ತಿಂಗಳಿಂದ ಯೋಗೇಶ್ವರಿಗೆ ಒಂದು ರೀತಿ ಗಾಳ ಹಾಕಿದ್ರು ಅಲ್ಲಿ ಯೋಗೇಶ್ವರ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿಸಿದ್ದೆ ಆದ್ರೆ ಕುಮಾರಸ್ವಾಮಿ ಅವರನ್ನ ಸೋಲಿಸಬಹುದು ಜೊತೆಗೆ ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ಅವರನ್ನ ಬಲಪಡಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಇದೀಗ ಸಿಪಿ ಯೋಗೇಶ್ವರಿಗೆ ಕಾಂಗ್ರೆಸ್ ನಾಯಕರು ಗಾಳ ಹಾಕಿರುವಂಥದ್ದು ಸದ್ಯ ಈಗ ಮೊದಲನೇ ಪಟ್ಟಿ ಬಿಡುಗಡೆ ಆಗಿರೋದ್ರಲ್ಲಿ ಕಾಂಗ್ರೆಸ್ ಏನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನ ಅಭ್ಯರ್ಥಿಯನ್ನು ಇನ್ನೂ ಕೂಡ ಫೈನಲ್ ಮಾಡಿಲ್ಲ ಕಳೆದ 2 ತಿಂಗಳಿಂದ ಕೂಡ ಯೋಗೇಶ್ವರ ಅವರು ಜನಾಶೀರ್ವಾದ ಅಂತ ಹೇಳಿ ಪ್ರತಿ ಮನೆಮನೆಗೂ ಭೇಟಿಯನ್ನ ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಪ್ರಸನ್ನ ಗೌಡ ಅವರು ಸಂಭಾವ್ಯ ಅಭ್ಯರ್ಥಿಯಾಗಿ ಪಕ್ಷವನ್ನ ಸಂಘಟನೆ ಮಾಡ್ತಾ ಇದ್ದಾರೆ ಆ ನಿಟ್ಟಲ್ಲಿ ಇದೀಗ ಫೈನಲ್ ಮಾಡದೇ ಇರೋದನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಸಿಪಿ ಯೋಗೇಶ್ವರ ಕೊನೆ ಕ್ಷಣದಲ್ಲಿ ಏನಾದ್ರೂ ಕಾಂಗ್ರೆಸ್ ಗೆ ಬರ್ತಾರ ಅನ್ನೋ ಒಂದು ಆಲೋಚನೆಗಳಿದ್ಯಾ ಜೊತೆಗೆ ಕಾಂಗ್ರೆಸ್ ನಾಯಕರು ಯಾವೆಲ್ಲ ರೀತಿ ಗಾಳಗಳನ್ನ ಹಾಕಿದ್ದಾರೆ ಅನ್ನೋದು ಯಾಕಂದ್ರೆ ಮುಂದಿನ ಲೋಕಸಭಾ ಚುನಾವಣೆ ಇದೆ ಆ ನಿಟ್ಟಿನಲ್ಲೂ ಕೂಡ ಯೋಗೇಶ್ವರ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದ್ರೆ ಮತ್ತಷ್ಟು ಬಲ ಬರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಯೋಗೇಶ್ವರ್ಗೆ ಗಾಳ ಹಾಕಿರುವಂತದ್ದು ಮುಂದಿನ ದಿನಗಳಲ್ಲಿ ಏನಾದ್ರು ಯಾಕೆಂದ್ರೆ ಯೋಗೇಶ್ವರರು ಜಾಣ ನಡೆಯನ್ನ ನಡೆಸ್ತಾರೆ ಅವರು ಗೆಲುವು ಸೋಲುವನ್ನ ಎಲ್ಲವನ್ನೂ ಕೂಡ ವಿಮರ್ಶೆ ಮಾಡ್ತಾರೆ ಆ ನಿಟ್ಟಿನಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಯೋಗೇಶ್ವರ ಏನಾದ್ರೂ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿದ್ದೆ ಅದರಲ್ಲಿ ಸಾಕಷ್ಟು ಹೆಚ್ಚಿನ ಬೆಂಬಲ ಸಿಗುತ್ತೆ ಸಿಪಿ ಯೋಗೇಶ್ವರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋ ಒಂದು ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ನಾಯಕರು ಒಂದು ಜಾಣ ನಡೆಯನ್ನ ಮುಂದುವರಿಸಿರುವಂತದ್ದು ಎರಡನೇ ಹಂತದಲ್ಲಿ ಏನಾದ್ರೂ ಯೋಗೇಶ್ವರ ಅವರಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು ರಜನಿ ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗೆ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ